ಮುಂಡರಗಿ ಪಟ್ಟಣಕ್ಕೆ 19ರಂದು ಸಂವಿಧಾನ ಜಾಗೃತಿ ಜಾಥಾ ಆಗಮಿಸಲಿದ್ದು, ಫೆಬ್ರವರಿ 23ರವರೆಗೂ ತಾಲೂಕಿನ 19 ಗ್ರಾಮ ಪಂಚಾಯಿತಿಗಳಿಗೆ ಸಂಚರಿಸುವ ಮೂಲಕ ಸಂವಿಧಾನದ ಕುರಿತು ಜಾಗೃತಿ ನೀಡಲಿದೆ ಅಂತ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಉದಯಕುಮಾರ್ ಯಳವಾಳ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಮೆರವಣಿಗೆಗೆ ಸೈಕಲ್, ಬೈಕ್, ಎತ್ತಿನ ಬಂಡಿ, ರೈಲು, ಸ್ಥಳೀಯ ಜನಪದ ಸೇರಿ ಅನೇಕ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಅಂತ ಅಂದ್ರು. ಫೆಬ್ರವರಿ 19ರಂದು ಬಾಗೇವಾಡಿ, ಮುರುಡಿ, ಬಿದರಹಳ್ಳಿ, ಅಮಿಗೆ, ಸಿಂಟಾಲೂರು, ಫೆಬ್ರವರಿ 20ರಂದು ಕೊರ್ಲಹಳ್ಳಿ, ಬೇಡನಾಳ, ಕಲಕೇರಿ, ಹಾರುಗೇರಿ, ಹಿರೇವಡ್ಡಟ್ಟಿ, ಫೆಬ್ರವರಿ 21ರಂದು ಡಂಬಳ, ದೋಣಿ, ಶಿವಾಜಿನಗರ, ಕಂದಾಪುರ, ಜಂತ್ಲಿಶಿರೂರು, ಫೆಬ್ರವರಿ 22ರಂದು ಹಳ್ಳಿಕೇರಿ, ಪೆಂಟಾಲೂರು, ಮೇವುಂಡಿ, ಹೆಸರೂರ, ಫೆಬ್ರವರಿ 23ರಂದು ಮುಂಡರಗಿ ಪಟ್ಟಣಕ್ಕೆ ಆಗಮಿಸಲಿದೆ. ಅದ್ದೂರಿಯಾಗಿ ಮೆರವಣಿಗೆ ನಡೆಸಿ ನಂತರ ಪೊಲೀಸ್ ಪೆರೇಡ್ ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಅಂತ ಹೇಳಿದರು. ಅರ್ಜುನ ಹೊಸಮನಿ, ಎನ್ಕೆಎಸ್ ಟಿವಿ 4, ಮುಂಡರಗಿ. ತಾಲೂಕು ಮಟ್ಟದ ಸಮಿತಿಯಲ್ಲಿ ತೀರ್ಮಾನ ಮಾಡಲಾಗಿದೆ. ಎಲ್ಲ ಶಾಲಾ ಕಾಲೇಜುಗಳಿಗೆ, ಉಪನ್ಯಾಸಕರಿಗೆ, ಪ್ರಾಂಶುಪಾಲರಿಗೆ ನಿರ್ದೇಶನ ಕೂಡ ಈಗಾಗಲೇ ನೀಡಿದ್ದಾರೆ ತಾಲೂಕು ತಹಸೀಲ್ದಾರ್ ಅವರು. ಅವತ್ತಿನ ದಿವಸ ತಮ್ಮ ಶಾಲಾ ಕಾಲೇಜು ಮಕ್ಕಳನ್ನು ಇದರಲ್ಲಿ ಭಾಗವಹಿಸಬೇಕು, ಜೊತೆಗೆ ಕಲಾ ತಂಡದವರನ್ನು ಭಾಗವಹಿಸಬೇಕು ಅನ್ನೋದ್ರ ಜೊತೆ ಜೊತೆಯಲ್ಲಿ ಸ್ಥಳೀಯ ಎಲ್ಲ ಸಂಘ ಸಂಸ್ಥೆಗಳು, ಅದು ಕನ್ನಡ ಪರ ಸಂಘಟನೆ ಇರ್ಬೋದು, ದಲಿತ ಪರ ಸಂಘಟನೆ ಇರ್ಬೋದು, ಎಲ್ಲ ಪ್ರಗತಿಪರ ಸಂಘಟನೆ ಇರ್ಬೋದು, ರೈತ ಪರ ಸಂಘಟನೆ ಇರ್ಬೋದು, ಎಲ್ಲ ಸಂಘಟನೆ ಮುಖಂಡರಲ್ಲಿ ಈಗಾಗಲೇ ವಿನಂತಿ ಮಾಡಲಾಗಿದೆ. ತಾವೆಲ್ಲರೂ ಇದರಲ್ಲಿ ಮುಕ್ತವಾಗಿ ಭಾಗವಹಿಸಬೇಕು, ಜೊತೆಗೆ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಲಾ ತಂಡಗಳನ್ನು ಕರೆದುಕೊಂಡು ಈ ಮೆರವಣಿಗೆ ಅದ್ದೂರಿಯಾಗಿ ನಾವು ನಡೆಸಿಕೊಟ್ಟು ಆ ಸಂವಿಧಾನ ರಚನೆ ಮಾಡಿರ್ತಕ್ಕಂಥ ಮಹಾ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಕೃತಜ್ಞತೆ ಸಲ್ಲಿಸೋದ್ರ ಜೊತೆಗೆ ನಮ್ಮ ಸಂವಿಧಾನ ನಾವೆಲ್ಲರೂ ಅರಿಯೋಣ ಅನ್ನುವಂಥ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಭಾಗವಹಿಸಬೇಕಂತ ಎಲ್ಲ ಸಂಘಟನೆಯವರು, ಸಮಸ್ತ ತಾಲೂಕಿನ ಸಮಸ್ತ ನಾಗರಿಕರಿಗೆ, ಗಣ್ಯರಿಗೆ, ಸಾರ್ವಜನಿಕರಿಗೆ, ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಸರ್ಕಾರಿ ನೌಕರರಿಗೆ ಇದರಲ್ಲಿ ತಾವೆಲ್ಲರೂ ಭಾಗವಹಿಸಿ ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸುವಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ನಮಸ್ತೆ. ಎಂಟ್ರಿ ಕೊಡುತ್ತೆ ಮುರುಡಿ ಪಂಚಾಯತಿಯಲ್ಲಿ ಸೇಮ್ ಕಾರ್ಯಕ್ರಮ, ಅದೇ ಅದ್ದೂರಿಯಾಗಿ ಸ್ವಾಗತ ಆಗಬೇಕು. ಎಲ್ಲ ಗ್ರಾಮಸ್ಥರು ಒಳಗೊಂಡು ಅಲ್ಲೊಂದು ಉಪನ್ಯಾಸ ಕಾರ್ಯಕ್ರಮ ಮುಗಿಸ್ಕೊಂಡು ನಂತರ ಅದೇ ದಿವಸ ಬಿದರಳ್ಳಿ ಗ್ರಾಮಕ್ಕೆ ಎಂಟ್ರಿ ಕೊಡುತ್ತೆ. ಬಿದರಳ್ಳಿಯಿಂದ ಹಮಗಿ, ಹಮಗಿ ಮುಗಿಸ್ಕೊಂಡು ಕೊನೆಯ ಸಾಯಂಕಾಲ ಅವತ್ತು ಸಿಂಟಾಲೂರು ಗ್ರಾಮದಲ್ಲಿ ಕಾರ್ಯಕ್ರಮ ಆಗುತ್ತೆ ಮತ್ತು ಸಿಂಟಾಲೂರಿನಲ್ಲಿ ನಾವು ಆ ವಸ್ತಿ ಕೂಡ ಆಗುತ್ತೆ. ತದನಂತರ ಮರುದಿನ ಅಂದರೆ 20ನೇ ತಾರೀಕಿನ ದಿವಸ ನಾವು ಸೇಮ್ ಕೊರ್ಲಹಳ್ಳಿ, ಬೀಡ್ನಾಳ, ಕಲಿಕೇರಿ, ಹಾರುಗೇರಿ ಕಾರ್ಯಕ್ರಮ ಮುಗಿಸ್ಕೊಂಡು ಹಿರೇವಡ್ಡಟ್ಟಿಯಲ್ಲಿ ಕಾರ್ಯಕ್ರಮ ಸಾಯಂಕಾಲ ಕಾರ್ಯಕ್ರಮ ಮುಗಿಸ್ಕೊಂಡು ಹಿರೇವಡ್ಡಟ್ಟಿ ಗ್ರಾಮದಲ್ಲಿ ವಸ್ತಿ ಮಾಡ್ತಿದ್ದೆ. ತದನಂತರ 21ನೇ ತಾರೀಕು ಡಂಬಳ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯಕ್ರಮ, ಬೆಳಗ್ಗೆ ಮೆರವಣಿಗೆ ಮತ್ತು ಕಾರ್ಯಕ್ರಮ ಇರುತ್ತೆ. ಡಂಬಳದಿಂದ ನೇರವಾಗಿ ಡೋಣಿ, ಡೋಣಿಯಿಂದ ಶಿವಾಜಿನಗರ, ಶಿವಾಜಿನಗರದಿಂದ ಕದಂಪುರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೊನೆಯದಾಗಿ ಅವತ್ತು ಜಂತ್ಲಿಶಿರೂರು ಗ್ರಾಮದಲ್ಲಿ ಸಾಯಂಕಾಲ ಕಾರ್ಯಕ್ರಮ ಮುಗಿಸಿ ವಸ್ತಿ ಮಾಡ್ತಕ್ಕಂಥ ಕಾರ್ಯಕ್ರಮ. ನಂತರ 22ನೇ ತಾರೀಕು ಬೆಳಿಗ್ಗೆ ಹಳ್ಳಿಕೇರಿ, ನಂತರ ಪೇಟಾಲೂರು, ಆನಂತರ ಮೇವುಂಡಿ, ಮತ್ತು ಸಾಯಂಕಾಲ ಹೆಸರೂರು ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಅವತ್ತು ಮುಂಡ್ರಿಗೆಯಲ್ಲಿ ವಸ್ತಿ ಮಾಡಿಬಿಟ್ಟು ಮುಂಡ್ರಿಗೆಯಲ್ಲಿ 23ನೇ ತಾರೀಕು ಬೆಳಿಗ್ಗೆ ಅದ್ದೂರಿಯಾಗಿ ರೋಣ, ಗಜೇಂದ್ರಗಡ ಮತ್ತು ಗದಗ ತಾಲೂಕಿನಲ್ಲಿ ಸಂಚರಿಸಿ ಇನ್ನೇನು ನಾಳೆ ಸಿರಟ್ಟಿ ಲಕ್ಷ್ಮೇಶ್ವರ ತಾಲೂಕಿಗೆ ಎಂಟ್ರಿ ಕೊಡುತ್ತೆ. ನಮ್ಮ ತಾಲೂಕಿಗೆ ಅಂದರೆ ಮುಂಡ್ರಿಗೆ ತಾಲೂಕಿಗೆ ಇದೇ ತಿಂಗಳು 19ನೇ ತಾರೀಕು ಬಾಗೇವಾಡಿ ಮೂಲಕ, ಅಂದರೆ ಸಿರಟ್ಟಿ ಮತಕ್ಷೇತ್ರದ ಬಾಗೇವಾಡಿ ಮೂಲಕ ನಮ್ಮ ತಾಲೂಕಿಗೆ ಪ್ರವೇಶ ಮಾಡ್ತೈತಿ. ಆ 19ರಿಂದ ಸತತವಾಗಿ 5 ದಿನಗಳ ಕಾಲ ಅಂದರೆ 23ನೇ ತಾರೀಕಿನವರೆಗೂ ನಮ್ಮ ತಾಲೂಕಿನಲ್ಲಿ ಕಾರ್ಯಕ್ರಮಗಳು ಎಲ್ಲ ಪಂಚಾಯಿತಿ ವ್ಯಾಪ್ತಿಯಲ್ಲಿ, ಪಂಚಾಯಿತಿಯ ಹೆಡ್ ಕ್ವಾರ್ಟರ್ನಲ್ಲಿ, ಕೇಂದ್ರ ಸ್ಥಾನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡೋದು. ಈ ಸದರಿ ಜಾಥಾ ಕಾರ್ಯಕ್ರಮವನ್ನು ಗ್ರಾಮದ ವಿವಿಧ ಕಲಾ ತಂಡಗಳನ್ನು ಇದರಲ್ಲಿ ಭಾಗವಹಿಸ್ಕೊಳ್ಬೇಕು. ಈಗಾಗಲೇ PDO ಅವರನ್ನು ಮತ್ತು ಎಲ್ಲ ಇಲಾಖೆ ಮಟ್ಟದ ಅಧಿಕಾರಿಗಳ ಸಭೆ ಕರೆದುಬಿಟ್ಟು ಹಬ್ಬದ ರೀತಿಯಲ್ಲಿ ಇರಬೇಕು. ನಾವು ಹೇಗೆ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸ್ತೀವಿ, ಹಾಗೆ ಪ್ರತಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ವ್ಯಾಪ್ತಿಯಲ್ಲಿರ್ಬೇಕಂಥ ಸರ್ಕಾರಿ ಕಟ್ಟಡಗಳು, ಸರ್ಕಾರಿ ಶಾಲಾ ಕಾಲೇಜುಗಳು, ಅಂಗನವಾಡಿ ಕಟ್ಟಡಗಳಲ್ಲಿ ಕಂಪಲ್ಸರಿ ಅದನ್ನು ಆಚರಣೆ ಮಾಡುವಂಥ ರೀತಿಯಲ್ಲಿ ಅದನ್ನು ರಂಗೋಲಿ ಹಾಕೋದಿರ್ಬೋದು, ತಳಿ ತೋರಣಗಳಿಂದ ಸಿಂಗರಿಸೋದಿರ್ಬೋದು, ಇದನ್ನೆಲ್ಲ ಮಾಡಬೇಕು ಅಂತ ಈಗಾಗಲೇ ನಿರ್ದೇಶನ ನೀಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಮತ್ತು ಕುಳ್ಳಿಯವರವ್ರಿಗೆ ಇನ್ನೂ ನಾವು ಹೆಚ್ಚಿನ ಮಾಹಿತಿ ಹೇಳೋದಂತಂದ್ರೆ ಸ್ಥಳೀಯ ಕಲಾ ತಂಡಗಳು, ಸಾಕಷ್ಟು ಕಲಾ ತಂಡಗಳು ಹಳ್ಳಿಯಲ್ಲಿ ಇರ್ತವೆ. ಆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೂ ಅವರು ಟಾಮ್ ಟಾಮ್ ಹಾಕಿಸೋದ್ರ ಮೂಲಕ ಇರ್ಬೋದು.